भारत झारखंड राज्य गिरडी जिले जैन धर्म परमोच्च पवित्र तीर्थ क्षेत्र समेद शिखर जन झारखंड राज्य सरकार प्रवासोद्यम इलाखे मुखातर प्रवासी ताण आदेश रद्दपड़े नियोजित चिक्कोडी जिले सुमार 20,000 जैन समाज बांधव चिक्कोडी नगर बृहत् प्रतिभटने निप्पाणी कागवाड़ चिक्कोडी कागवाड़ अतणि हुक्केरी तालूकिन 20,000 अधिक जैन समाज बांधव चिक्कोडी नगर जिला क्रीडांगण सेरी अलिंद प्रतिभटने मेरवणिगे नडेसी मरडी जिला क्रीडांगण आगमिसी केंद्र झारखंड सरकार हागू केंद्र सरकार विरुद्ध हरिहायदरु। नांदणि मठद श्री जिनसेन भट्टारक पट्टाचार्य महास्वामीजी मतना परम पावन क्षेत्रवाद समेद शिखर्जी झारखंड राज्य गिरडी जिले अल्लिदे तीर्थ क्षेत्र जैनर 20 तीर्थंकररु मुक्ति होंदिद स्थळवागिदे। ಜೈನರಿಗೆ ಈ ಕ್ಷೇತ್ರದ ದರ್ಶನ ಮಾಡಿದರೆ ಸಕಲ ಪಾಪಗಳು ಕಳೆದು ಹೋಗ್ತದೆಂಬ ನಂಬಿಕೆ ಇದೆ। ಈ ಕ್ಷೇತ್ರದ ದರ್ಶನಕ್ಕಾಗಿ ವಿಶ್ವದ ನಾನಾ ಭಾಗಗಳಿಂದ ಜೈನರು ಧಾವಿಸಿ ಬರುತ್ತಿದ್ದಾರೆ। ಬ್ರಿಟಿಷರು ಕೂಡ ಸಮೇದ ಶಿಖರ್ಜಿ ಜೈನರ ಪುಣ್ಯಕ್ಷೇತ್ರ ಎಂದು ಆದೇಶ ನೀಡಿದ್ದಾರೆ। ಆದರೆ ಸ್ವಾತಂತ್ರ್ಯ ನಂತರದ ಬಂದ ಸರ್ಕಾರಗಳು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರಾದ ಜೈನರ ತೀರ್ಥ ಕ್ಷೇತ್ರದ ವಿಚಾರದಲ್ಲಿ ಆಂಧ್ರತೆಯ ವಾತಾವರಣ ನಿರ್ಮಿಸುತ್ತಿವೆ। ಜೈನರ ಪ್ರತಿರೋಧದ ನಡುವೆಯೂ ಜಾರ್ಖಂಡ್ ರಾಜ್ಯ ಸರ್ಕಾರ ಈ ಪವಿತ್ರ ಸ್ಥಳವನ್ನು ಪ್ರವಾಸಿ ತಾಣವನ್ನಾಗಿ ಘೋಷಿಸುವ ಮೂಲಕ ಅಪವಿತ್ರಗೊಳಿಸುವ ಹುನ್ನಾರಕ್ಕೆ ಮುಂದಾಗಿದೆ। ಭಾರತದ ಸಂವಿಧಾನದ ಪ್ರಕಾರ ಭಾರತದಲ್ಲಿ ಜೈನರು ಹೊಂದಿರುವ ಮಹಾತೀರ್ಥ ಕ್ಷೇತ್ರದ ಪವಿತ್ರತೆಯನ್ನು ರಕ್ಷಿಸುವುದು ಭಾರತ ಸರ್ಕಾರದ ಕರ್ತವ್ಯವಾಗಿದೆ। ಹೇಗೆ ಅನ್ಯರ ತೀರ್ಥ ಕ್ಷೇತ್ರಗಳ ಬಗ್ಗೆ ಸರ್ಕಾರ ಕಾಳಜಿಯನ್ನು ಹೊಂದಿದೆಯೋ ಅದೇ ರೀತಿ ಜೈನರ ಸಂವೇದ ಶಿಖರ್ಜಿಯ ಕಾಳಜಿಯನ್ನು ಭಾರತ ಸರ್ಕಾರ ವಹಿಸಿಕೊಳ್ಬೇಕಾದದ್ದು ಸರ್ಕಾರದ ಆದ್ಯ ಕರ್ತವ್ಯವಾಗಿದೆ। ದೇಶದಲ್ಲಿ 1% ಇರುವ ಜೈನರು 24% ತೆರಿಗೆ ಕಟ್ಟುತ್ತಾರೆ। ಕೇಂದ್ರ ಸರ್ಕಾರ ತಕ್ಷಣ ಈ ಕಾಯ್ದೆ ಹಿಂಪಡೆದು ತಕ್ಷಣ ಆದೇಶ ನೀಡಬೇಕು, ಇಲ್ಲದೆ ಹೋದ್ರೆ ಶಾಂತಿಪ್ರಿಯ ಜೈನರು ಉಗ್ರರೂಪ ತಾಳ್ಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು। ಕೊಲ್ಲಾಪುರ ಮಠದ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕ ಪಟ್ಟಾಚಾರ್ಯ ಮಹಾಸ್ವಾಮೀಜಿ, ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ ಕವಟಗಿಮಠ, ಸಂಸದ ಅಣ್ಣ ಸಾಹೇಬ ಜೊಲ್ಲೆ ಮಾತನಾಡಿದ್ರು। ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಮೋಹನ್ ಶಹ ಕಲ್ಲಪ್ಪಣ್ಣ ಮಗೆನ್ನವರ, ಪುರಸಭೆ ಮಾಜಿ ಸದಸ್ಯ ರಣಜಿತ್ ಸಂಗ್ರೋಳ್ಳೆ, ಡಾಕ್ಟರ್ ಪದ್ಮರಾಜ್ ಪಾಟೀಲ್, ವರ್ಧಮಾನ ಸದಲಗೆ ದರ್ಶನ್ ಉಪಾಧ್ಯ, ಡಾಕ್ಟರ್ ಎನ್ ಎ ಮಗದುಂ, ಭರತೇಶ ಬಡವನೆ, ಸುದರ್ಶನ್ ಕೋತ, ಪ್ರಕಾಶ್ ಪಾಟೀಲ್, ಇಂದ್ರಜಿತ್ ಪಾಟೀಲ್, ಶಿರೀಶ ಮೆಹತಾ, ಎಸ್ ಟಿ ಮುನ್ನೋಳಿ ಸೇರಿದಂತೆ ಅಪಾರ ಜನ ಮುಖಂಡರಿದ್ರು. ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಮಾತನಾಡಿ, ಕೇಂದ್ರ ಸರ್ಕಾರ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಮಾತುಕತೆ ನಡೆಸಿ ಸಮೇದ ಶಿಖರ್ಜಿ ಉಳಿವಿಗಾಗಿ ಪ್ರಯತ್ನ ಮಾಡಲಾಗುವುದು, ಜೈನ ಸಮಾಜದ ಜೊತೆ ಸದಾ ನಾವೆಲ್ಲರೂ ಬದ್ಧರಾಗಿದ್ದೇವೆ, ಪವಿತ್ರ ಕ್ಷೇತ್ರ ಉಳಿವಿಗಾಗಿ ನಮ್ಮ ಬೆಂಬಲ ಇದೆ ಎಂದು ಹೇಳಿದರು. ಶಿಖರ್ಜಿ ಇದು ಜಿಲ್ಲೆಗೆ, ಜೈನ ಸಮಾಜದ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ರಾಜ್ಯಕ್ಕೆ ಮಾತ್ರ ಸೀಮಿತ ಅಲ್ಲ, ದೇಶಕ್ಕೆ ಮಾತ್ರ ಸೀಮಿತವಾದ ಒಂದು ಪುಣ್ಯಕ್ಷೇತ್ರ ಅಂತ ವೈಯಕ್ತಿಕವಾಗಿ ನಾನು ತಿಳಿಸಿದೆ. ಯಾಕಂದ್ರೆ ಎಲ್ಲ ರಾಜ್ಯಗಳಲ್ಲಿ ಜೈನ ಸಮಾಜ ಇದೆ, ಕರ್ನಾಟಕದಾಗ ಹೋಯ್ತಿ, ಮಹಾರಾಷ್ಟ್ರದಾಗ ಹೋಯ್ತಿ, ಈಗಾಗಲೇ ಮುನಿಸಲ್ ಹೇಳಿದ ಪ್ರಕಾರ ಗುಜರಾತದಾಗ ಹೋಯ್ತಿ, ಎಲ್ಲ ಕಡೆ ಜೈನ ಸಮಾಜದವರು ಇವತ್ತ ತಮ್ಮ ಒಂದು ಶಿಖರ್ಜಿಗೆ ತಮ್ಮ ಸೇವೆಯನ್ನು, ಅರಿವು ಸೇವೆಯನ್ನು ಇವತ್ತು ಮಾಡ್ತಾ ಇದ್ದಾರೆ. ಅವರು ಅಷ್ಟೆಲ್ಲ ನಾವು ಕೂಡ ಸೇವೆಯನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತ ಯಾವುದೇ ಪರಿಸ್ಥಿತಿಯಲ್ಲಿ ಏನು ಜಾರ್ಖಂಡ್ ಸರ್ಕಾರ ಈ ಕಾಯ್ದೆಯನ್ನು ತಂದಿದೆ, ಆ ಕಾಯ್ದೆಯನ್ನು ಯಾವುದೇ ಪರಿಸ್ಥಿತಿಯಾಗ ವಾಪಸ್ ತಗಿಸುವ ನಾವು ಹೋರಾಟವನ್ನು ಯಾವಾಗಲೂ ಮುಂದುವರಿಸ್ತೇವೆ. ನಾನು ಕೂಡ ರಾಜ್ಯಸಭಾ ನಮ್ಮ ವಿರೋಧ ಪಕ್ಷದ ನಾಯಕರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ಹತ್ರ ಮಾತಾಡಿ ಅದನ್ನ ರಾಜ್ಯಸಭೆಯಲ್ಲಿ ಆ ವಿಷಯವನ್ನು ಮಂಡನೆ ಮಾಡಿ ಅದಕ್ಕೆ ಅಂತಿಮವಾದ ವಿಧಾಯವನ್ನ ಹಿಂದೆ ತೆಗೆದುಕೊಳ್ಳುವಂತ ಒಂದು 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 ಇದನ್ನ ಒಂದು ಠರವನ್ನ ಒಂದು ರಾಜ್ಯಸಭೆಯಲ್ಲಿ ಮಾಡಿಸಿ ಅದನ್ನ ಹಿಂದೆ ತೆಗೆಯಲಿಕ್ಕೆ ಯಾವುದೇ ಪರಿಸ್ಥಿತಿ ಅಂತೀವಲ್ಲ ಅಂತೀವಿ. ಮತ್ತೊಂದು ವಿಷಯ ಅಂತಂದ್ರೆ ಮೋರ್ಚಾದ ರತಿ ಸಭೆಗಾರಿಗೆ ಅಮಿತ್ ಶಾ ಅತ್ಯಂತ ಅಮಿತ್ ಶಾಗ ಅತ್ಯಂತ ಸಮೀಪ ವ್ಯಕ್ತಿ ಯಾರಂದ್ರೆ ಮೋರ್ ಶಾ. ನನಗೆ ಮೊನ್ನೆ ಹೋದರ್ಷ ಗೊತ್ತಾಯ್ತು ಮೋರ್ ಶಾ ಅಮಿತ್ ಶಾ ಅವ್ರಿಗೆ ಸಂಬಂಧಿಕರಾಗ್ಬೇಕು. ದಯವಿಟ್ಟು ನಾವು ಮೋರ್ ಶಾ ಅವ್ರಿಗೆ ವಿನಂತಿ ಮಾಡ್ತೇನೆ, ನೀವು ದಿಲ್ಲಿಗೆ ಹೋಗ್ರಿ, ಅಮಿತ್ ಶಾ ಅವ್ರಿಗೆ ಭೇಟಿ ಆಗ್ರಿ, ಅಮಿತ್ ಶಾ ಅವ್ರಿಗೆ ನಾವು ಏನ್ ಮನವಿ ಕೊಟ್ಟಿವಿ ಕೊಡ್ರಿ,
ಸಚಿವೆ ಶ್ರೀಮತಿ ಶಶಿಕಲಾ ಜೊಲ್ಲೆ ಮಾತನಾಡಿ, ಸಮೇದ ಶಿಖರ್ಜಿ ಅದೊಂದು ಜೈನರ ಪವಿತ್ರ ಕ್ಷೇತ್ರವಾಗಿದೆ. ಸಮೇದ ಶಿಖರ್ಜಿ ಪ್ರವಾಸಿ ಕೇಂದ್ರ ಮಾಡುವಂತೆ ಸಂಸದ ಅಣ್ಣಸಾಹೇಬ ಜೊಲ್ಲೆ ಅವರು ತಕ್ಷಣ ಕೇಂದ್ರ ಸಚಿವರ ಜೊತೆ ಮಾತುಕತೆ ನಡೆಸಿ ಅದನ್ನು ಹಿಂಪಡೆಯಲು ಪ್ರಯತ್ನ ಮಾಡ್ತಾರೆ. ಶಿಖರ್ಜಿಯಲ್ಲಿ ಕರ್ನಾಟಕ ಭವನ ಕಟ್ಟಲು ಪ್ರಯತ್ನ ಮಾಡಲಾಗ್ತಿದೆ. ಜೈನ ಸಮಾಜದ ಜೊತೆ ಜೊಲ್ಲೆ ಕುಟುಂಬ ಬೆಂಬಲವಾಗಿ ನಿಲ್ಲುತ್ತದೆ ಎಂದು ಹೇಳಿದರು. ತಮ್ಮ ಮಾತುಗಳನ್ನು ಆಡಿದಂತ ಈ ಭಾಗದ ಸಂಸದರಾದಂತಹ ಅಣ್ಣಸಾಹೇಬ್ ಜೊಲ್ಲೆ ಅವರೇ, ಅದೇ ರೀತಿ ವಿಧಾನ ಪರಿಷತ್ನ ಸದಸ್ಯರು ಮತ್ತು ಮಾಜಿ ಸಚಿವರಾದಂತಹ ಸಹೋದರರಾದಂತಹ ಪ್ರಕಾಶ್ ಅಣ್ಣ ಹುಕ್ಕೇರಿ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತ ಮೋಹನ್ ಅಣ್ಣ ಶಹ ಅವರೇ, ಕಲ್ಲಪ್ಪನ ಮಗ್ಯನವರ ಅವರೇ, ಮಾಂತೇಶ್ ಅಣ್ಣ ಕವಟಿಗೆಮಠ ಅವರೇ, ಮತ್ತು ಇಲ್ಲಿ ನೆರೆದಂತ ಯಾವತ್ತೂ ನನ್ನ ಅಣ್ಣ ತಮ್ಮಂದರೇ ಅಕ್ಕ ತಂಗಿಯರೇ ಪತ್ರಕರ್ತ ಸಹೋದರರೇ ಎಲ್ರಿಗೂ ಕೂಡ ಜೈ ಜಿನೇಂದ್ರ. ಎಲ್ಲರೂ ಮಾತಾಡಿದ್ರು ಸಮೇತ್ ಶಿಖರ್ಜಿ ಬಗ್ಗೆ. ನಾನು ಹೆಚ್ಚು ಹೇಳೋಕ್ಕಿಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಆದ್ರ ನಾನು ಅಣ್ಣ ಸಾಹೇಬ್ರು ಕೂಡ ಏನೋ ಏಳು ಜನ್ಮದ ಭಾಗ್ಯ ಮಾಡಿದ್ವಿ, ನಮಗೆ ಸಮೇತ್ ಶಿಖರ್ಜಿ ದರ್ಶನ ಮಾಡುವಂತ ಭಾಗ್ಯ ಬಂತು ಅನ್ನೋದು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಒಂದು ಸುವರ್ಣಾಕ್ಷರದಿಂದ ಬರೆದಿರ್ತಕ್ಕಂತ ಒಂದು ಸಂಗತಿಯಾಗಿತ್ತು. ಯಾಕಂದ್ರೆ ಕಳೆದ ತಿಂಗಳು ಹೋದ ತಿಂಗಳು ನಾವು ಸಮೇತ್ ಶಿಖರ್ಜಿಗೆ ಹೋಗಿದ್ವಿ. ಅದರಲ್ಲಿ ನನಗೆ ಅಲ್ಲಿ ಹೋದ ತಕ್ಷಣ ಗೊತ್ತಾಯ್ತು, ಆ ಪಾವನ ಭೂಮಿಯಲ್ಲಿ ಒಂದು ಪಾದ ಸ್ಪರ್ಶ ಆದ್ಮೇಲೆ ಅಲ್ಲಿ ಏನ್ ಪಾಸಿಟಿವ್ ಎನರ್ಜಿ ಐತಿ ಅನ್ನೋ ಅಂತ ಅನುಭೂತಿಯನ್ನ ನಾವಿಬ್ರು ಗಂಡ ಹೆಂಡತಿ ಪಡೆದಿದ್ವಿ. ಅಲ್ಲಿ ಅನೇಕ ಮನೆಯವರಿದ್ರು ಎಲ್ಲರದು. ನಾವು ಎರಡು ದಿನ ಅಲ್ಲಿ ನಿಂತು ಎಲ್ಲ ಮನೆಗಳ ದರ್ಶನವನ್ನ ಪಡೆದು ಅಲ್ಲಿ ಬಂದಂತ ಶ್ರಾವಕ ಶ್ರಾವಕಿಯರನ್ನ ನೋಡಿದಾಗ, ಲೋಪಿ ಬಾಣ್ತಿರ್ತಕ್ಕಂಥದ್ದನ್ನ ನೋಡಿದಾಗ, ಹೆಚ್ಚಿನ ಸಂಖ್ಯೆ ನಮ್ಮ ಕರ್ನಾಟಕ ನಮ್ಮ ಬೆಳಗಾವಿ ಜಿಲ್ಲೆಯ ಶ್ರಾವಕ ಶ್ರಾವಕಿಯರು ಅಲ್ಲಿದ್ದೀವಿ ಅನ್ನೋದನ್ನ ನಾನು ನೋಡಿದೆ. ಅದನ್ನ ನೋಡಿದ ತಕ್ಷಣ ನಿಜವಾಗ್ಲೂ ಅನ್ನಿಸ್ತು, ಎಲ್ಲ ಮುನಿವರ್ಯರ ದರ್ಶನ ಎಲ್ಲಾನು ಮಾಡಿದ್ಮೇಲೆ ನಿಜವಾಗ್ಲೂ ಕೂಡ ಜೈನ ಧರ್ಮದಲ್ಲಿ 24 ತೀರ್ಥಂಕರರ ಪೈಕಿ ಸುಮಾರು 20 ತೀರ್ಥಂಕರರು ಆ ಸಮೇದ ಶಿಖರ್ಜಿಯ ಪಾವನ ಭೂಮಿಯಲ್ಲಿ ಮೋಕ್ಷಕ್ಕೆ ಹೋಗಿದ್ದಾರೆ ಅನ್ನೋದು ನನಗಲ್ಲಿ ಗಮನಕ್ಕೆ ಬಂತು. ಹಾಗಾಗಿ ನಾವು ಯಾಕಲ್ಲಿ ಹೋಗಿದ್ವಿ ಅಂತಂದ್ರ, ನನಗಿವತ್ತು ಮುಜರಾಯಿ ಇಲಾಖೆ ಇರೋದ್ರಿಂದ 20 ತೀರ್ಥಂಕರರು ಮೋಕ್ಷಕ್ಕೆ ಅಷ್ಟೇ ಹೋಗಿರೋದಲ್ಲ, ಸಾವಿರಾರು ಮುನಿವರ್ಯರು ಕೂಡ ಅಲ್ಲಿಂದ ಮೋಕ್ಷಕ್ಕೆ ಹೋಗ್ತಾರೆ. ಅದರ ಜೊತೆಗೆ ನಮ್ಮೆಲ್ಲ ಜೈನ ಧರ್ಮದ ಶ್ರಾವಕ ಶ್ರಾವಕಿಯರು ಜೀವನದಲ್ಲಿ ಒಂದು ಬಾರಿಯಾದರೂ ಸಮೇತ್ ಶಿಖರ್ಜಿ ಪಾವನ ಭೂಮಿಯನ್ನ ಮುಟ್ಟಿ ಬರಬೇಕು ಅನ್ನುವಂತ, ದರ್ಶನ ಮಾಡಬೇಕು ಅನ್ನುವಂತ ಒಂದು ಇಚ್ಛೆ ಇರ್ತದೆ ಅಂತಂದ್ಮೇಲೆ